ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಸಂಚಾರ. ಏಪ್ರಿಲ್ 14ಕ್ಕೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ದೋಸ್ತಿಗಳ ಬೃಹತ್ ಸಮಾವೇಶದಲ್ಲಿ ನಮೋ ಪಾಲ್ಗೊಳ್ತಾರೆ. ಮೈಸೂರಿನಲ್ಲಿ ದೋಸ್ತಿ ನಾಯಕರ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯಲಿದೆ. ಅಂದು ಸಂಜೆ 4 ಗಂಟೆಗೆ ಬಿಜೆಪಿ JDS ಬೃಹತ್ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಸಮಾವೇಶ ನಡೆಯುವ ಸ್ಥಳದಲ್ಲಿ ಭೂಮಿ ಪೂಜೆ ನೆರವೇರಿಕೆ ಆಗಿರುವಂಥದ್ದು. ಮೈಸೂರು ನಗರ BJP ಅಧ್ಯಕ್ಷ ನಾಗೇಂದ್ರ ಅವರಿಂದ ಭೂಮಿ ಪೂಜೆಯನ್ನು ಮಾಡಲಾಗಿದೆ. ಸಮಾವೇಶದಲ್ಲಿ ಮೋದಿ ಜೊತೆ ಭಾಗಿಯಾಗಲಿರುವ HD ದೇವೇಗೌಡ, ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ಮಾಡಲಾಗುತ್ತೆ. ಸಮಾವೇಶ ನಡೆಯುವಂಥ ಸ್ಥಳದಲ್ಲಿ SPG ತಂಡದಿಂದ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಅವರ ಕರ್ನಾಟಕ ಭೇಟಿ ಕಾರ್ಯಕ್ರಮದಲ್ಲಿ ಮತ್ತೆ ಮಹತ್ವದ ಬದಲಾವಣೆಯಾಗಿದೆ. ಏಪ್ರಿಲ್ 14ರಂದು ಪ್ರಧಾನಿ ಮೋದಿಯವರ ಬೃಹತ್ ಸಮಾವೇಶವನ್ನು ಮಂಗಳೂರು ಬದಲು ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡಿರುವ ದೋಸ್ತಿಗಳು ಮೈಸೂರಿಗೆ ಮೋದಿ ಅವರನ್ನು ಕರೆಸಿ ಬೃಹತ್ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮೋದಿಯವರು ಏಪ್ರಿಲ್ 14ರಂದು ಮೈಸೂರಿಗೆ ಸಂಜೆ 4 ಗಂಟೆಗೆ ಬರ್ತಾರೆ. ಮಹಾರಾಜ ಮೈದಾನದಲ್ಲಿ ಆಯೋಜನೆಗೊಂಡಿರುವ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮೋದಿ ಮಾತನಾಡಲಿದ್ದಾರೆ. ಹಳೆ ಮೈಸೂರಿನ 4 ಲೋಕಕ್ಷೇತ್ರಗಳನ್ನು ಟಾರ್ಗೆಟ್ ಇಟ್ಟುಕೊಂಡು ಮೋದಿಯವರು ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನರನ್ನು ಸೇರಿಸಿ ಯಶಸ್ವಿ ಮಾಡೋದಕ್ಕೆ ದೋಸ್ತಿ ನಾಯಕರು ನಿರ್ಧರಿಸಿದ್ದಾರೆ. ಇನ್ನು ಅಂದು ಸಂಜೆ 6 ಗಂಟೆಗೆ ಮಂಗಳೂರಿಗೆ ಆಗಮಿಸಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ಮಂಗಳೂರಿನ ನಾರಾಯಣಗುರು ಸರ್ಕಲ್ನಿಂದ ನವಭಾರತ ವೃತ್ತದವರೆಗೆ 1.5 ಕಿಲೋಮೀಟರ್ವರೆಗೆ ಮೋದಿಯವರು ರೋಡ್ ಶೋ ನಡೆಸಲಿದ್ದಾರೆ. ಮೋದಿಯವರ ಜೊತೆ ರೋಡ್ ಶೋ ವೇಳೆ ಪಕ್ಷದ ಅಭ್ಯರ್ಥಿ ಮಾತ್ರ ಇರುವಂತೆ ಸೂಚಿಸಲಾಗಿದೆ. ಮೈಸೂರಿಗೆ 14ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇರುವಂಥದ್ದು, ದೋಸ್ತಿಗಳ ಬೃಹತ್ ಸಮಾವೇಶದಲ್ಲಿ ಮೋದಿಯವರು ಪಾಲ್ಗೊಳ್ತಾ ಇರುವಂಥದ್ದು. ಹೀಗಾಗಿ ಮೈಸೂರು ನಗರ BJP ಅಧ್ಯಕ್ಷ ನಾಗೇಂದ್ರರಿಂದ ಭೂಮಿ ಪೂಜೆ ನೆರವೇರಿಸಲಾಗಿದೆ. HD ದೇವೇಗೌಡ ಕೂಡ ಸಮಾವೇಶದಲ್ಲಿ ಮೋದಿ ಜೊತೆ ಭಾಗಿಯಾಗಲಿದ್ದಾರೆ. ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಹಾಸನ ಅಭ್ಯರ್ಥಿಗಳ ಪರ ಅಬ್ಬರದ ಪ್ರಚಾರವನ್ನು ಮಾಡಲಾಗುತ್ತೆ. ಇನ್ನು ಸಮಾವೇಶ ನಡೆಯುವಂಥ ಸ್ಥಳದಲ್ಲಿ SPG ತಂಡದಿಂದ ತಪಾಸಣೆ ಮಾಡಲಾಗ್ತಾ ಇದೆ. ನಾಲ್ಕನೇ ತಾರೀಕು ಸಂಜೆ 4 ಗಂಟೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಕ್ಯಾಂಪೇನಿಗೆ ಬರ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ಇಲ್ಲೆಲ್ಲ ಒಂದು ಏನು ಟೆಂಟು ಮತ್ತು ವ್ಯವಸ್ಥೆಗಳೇನಿದೆ ಅದಕ್ಕೋಸ್ಕರ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಅವರು, ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಸುರೇಂದ್ರ ಬಾಬು ಅವರು, ನಮ್ಮ MLC ಮಾಜಿ MLCಗಳಾಗಿರ್ತಾರೆ ಸಿದ್ದರಾಜ್ ಅವರು, ಹಾಗೆ ಎಲ್ಲ ಪ್ರಮುಖರುಗಳು, ಸುರೇಶ್ ಬಾಬು ಅವರು, ನಮ್ಮ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಗಿರಿಧರ್ ಅವರು, ಮತ್ತು ರಘುರವರು, ಮತ್ತು ಮಹೇಶ್ ಅವರು, ಹಾಗೆಯೇ ನಮ್ಮ ರುದ್ರೇಶ್ ಅವರು, ಇನ್ನು ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಂಗಳಾ ಸೋಮಶೇಖರ್ ಅವರು, ಈ ರೀತಿ ಎಲ್ಲ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ರೇಣುಕಾರಾಜರವರು, ಹಾಗೆ ಇನ್ನೆಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ಲೀಲಾ ಸೇನೆಯವರು, ಆ ಥರ ಜಗದೀಶ್ ಅವರು, ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಶಿವರಾಮ್ರವರು, ಈ ರೀತಿ ಎಲ್ಲರೂ ಸಹ ಒಟ್ಟಿಗೆ ಸೇರಿ ನಾಯಕರು ಅಂದರೆ ವಿಶೇಷವಾಗಿ ನರೇಂದ್ರ ಮೋದಿಯವರು ಬರ್ತಾರೆ. ಅದಲ್ಲದೆ ರಾಜ್ಯದವರು ಇವತ್ತು ಯಾರ್ಯಾರು ಅಂತ TP ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅಷ್ಟೊಂದು ನಿಮ್ಮ ಮೀಡಿಯಾದಲ್ಲಿ ನಾನು ಹೇಳ್ತೀನಿ. ಜನ 4 ಡಿಸ್ಟ್ರಿಕ್ಕಿಂದಲೂ ಬರ್ತಾರೆ. ಒಂದು 1.5 ಲಕ್ಷ ಜನ, 1.5 ಇಂದ 2 ಲಕ್ಷ ಜನ ಬರುವ ನಿರೀಕ್ಷೆ ಇದೆ.